ವೀಕ್ಷಕರು ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಿಖಿಲ ಕುಮಾರಸ್ವಾಮಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ ಫೈವ್ ಜೊತೆ ನಿಖಿಲ ಕುಮಾರಸ್ವಾಮಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಮದುವೆ ಬಗ್ಗೆ ಸ್ಯಾಂಡ್ಲೋಡ್ ಯುವರಾಜ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ರೇವತಿ ಜೊತೆ ಮದುವೆ ಫಿಕ್ಸ್ ಆಗಿದೆ, ಶೀಘ್ರದಲ್ಲೇ ಡೇಟ್ ಫಿಕ್ಸ್ ಮಾಡ್ತಾರೆ. ಅಪ್ಪ ಅಮ್ಮನ ನಿರ್ಧಾರದಂತೆ ನಾನು ಮದುವೆಯಾಗ್ತಾ ಇದ್ದೀನಿ. ಟಿವಿ ಫೈವ್ ಜೊತೆ ನಿಖಿಲ ಕುಮಾರಸ್ವಾಮಿ ಅವರು ಎಕ್ಸ್ಕ್ಲೂಸಿವ್ ಆಗಿ ತಮ್ಮ ಮನದಾಡದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ವೀಕ್ಷಕರು, ಇದು ಟಿವಿ ಫೈವ್ ನ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ನಿಖಿಲ ಕುಮಾರಸ್ವಾಮಿ ಅವರು ಟಿವಿ ಫೈವ್ ಜೊತೆ ತಮ್ಮ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತಮ್ಮ ಬಾಳ ಸಂಗಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರೇವತಿಯವರ ಜೊತೆ ಮದುವೆ ಫಿಕ್ಸ್ ಆಗಿದೆ ಅನ್ನುವಂಥ ಒಂದು ಖಚಿತ ಮಾಹಿತಿಯನ್ನು ಅವರೇ ಕೊಟ್ಟಿರ್ತಕ್ಕಂಥದ್ದು. ಶೀಘ್ರದಲ್ಲೇ ಮದುವೆಯ ದಿನಾಂಕವನ್ನು ಸಹ ನಿಗದಿಪಡಿಸ್ತಾರೆ. ಪೋಷಕರು ಆ ಕುರಿತು ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ, ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದರ ಕುರಿತು ಟಿವಿ ಫೈವ್ ಜೊತೆ ನಿಖಿಲ ಕುಮಾರಸ್ವಾಮಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಎಸ್ ವೀಕ್ಷಕರು, ಇನ್ನು ನಮ್ಮ ಕರೆಸ್ಪಾಂಡೆಂಟ್ ಶ್ರೀಧರ್ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆ ಮಾತನಾಡಿದ್ದಾರೆ. ಏನಂತ ಮಾತನಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಯುವರಾಜ ನಿಖಿಲ್ ಕುಮಾರ್ ಅಭಿಮಾನಿಗಳಿಗೆ ಒಂಥರ ಒಳಗೊಳಗೆ ಸಂತೋಷದ ಸುದ್ದಿ ಇದು. ಇಷ್ಟು ದಿನ ಅಂತ್ಯಕ್ಕಂತ್ಯಗಳಿಗೆ ಬ್ರೇಕ್ ಹಾಕಿ ಕೊನೆಗೂ ಒಂದು ಅಧಿಕೃತ ನಿರ್ಧಾರಕ್ಕೆ ಮತ್ತು ಅಧಿಕೃತ ಒಂದು ಹೊಸ ಜೀವನಕ್ಕೆ ಒಂದು ಸಂತೋಷ ವಿಷಯನ ನಮ್ಮನ್ನು ಹಂಚ್ಕೊತಾ ಇದ್ದಾರೆ. ಅವ್ರ ಹತ್ರನೇ ಅಧಿಕೃತ ಮಾಡೋಣ ಸರ್. ಶುಭವಾಗಲಿ, ಮದುವೆ ಫಿಕ್ಸ್ ಆಯ್ತು ಅಂತ ಅಂತ್ಯಕ್ಕಂತ್ಯಗಳಿಗೆಲ್ಲ ಬ್ರೇಕ್ ಹಾಕ್ಬೇಕು, ಏನು ವಿಷಯ ಇದು? ಥ್ಯಾಂಕ್ ಯು. ನೀವೇ ನನಗೆ ಹುಟ್ಟಿದ ಹಬ್ಬದ ದಿನ ನಾನು ಹೇಳಿದ್ದೆ ನಿಮಗೆ, ಇಷ್ಟರಲ್ಲೇ ಹೇಳ್ತೀನಿ ಸಿಹಿ ಸುದ್ದಿನ ಅಂತ. ಕೆಲವೊಂದಷ್ಟು ಡೇಟ್ಗಳು ಫಿಕ್ಸ್ ಆಗೋಗಿದೆ ಅನ್ನೋ ಒಂದು ವಿಚಾರ ನಾನೇನು ಕೇಳ್ಪಡ್ತಾ ಇದ್ದೀನಿ, ಇನ್ನೂ ಆಗಿಲ್ಲ. ಸೊ ಅದನ್ನು ಕೂಡ ನಾನು ಬಹಿರಂಗವಾಗಿ ಮೊದಲನೇದಾಗಿ ನಿಮಗೆ ತಿಳಿಸ್ತೀನಿ, ಮಾಧ್ಯಮ ಸ್ನೇಹಿತರಿಗೆ. ಎಂದಕ್ಕಂತೆ ನೀವು ಎಲ್ಲೋ ಒಂದು ಕಡೆ ಯಾವುದ್ಯಾವುದೋ ಡೇಟ್ಗಳು ಕೊಟ್ಟಾಗ ಏನಾಗುತ್ತೆ, ಒಂದು ರೀತಿ ಜನ ಗೊಂದಲಕ್ಕೆ ಮೂಡಾಗ್ತಾರೆ. ಅದಕ್ಕೆ ದಯವಿಟ್ಟು ನಾನೇ ನಿಮಗೆ ಕೊಡ್ತೀನಿ ಪ್ರಾಪರ್ ಡೇಟ್ನ. ಎಸ್ ಸರ್, ನಮ್ಮ ಒಂದು ಕುತೂಹಲ, ಎಲ್ಲರ ಅಭಿಮಾನಿಗಳು ಕುತೂಹಲ, ರೇವತಿ ಅವರು ನಿಮಗೆ ಹೆಂಗೆ ಪರಿಚಯ, ನಿಮ್ಮ ಹೆಂಗೆ ಆ ಥರದ ವಿಚಾರಗಳು, ಅವ್ರು ಏನು ಮಾಡ್ಕೊಂಡಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನು, ನಿಮಗೆ ಯಾವ ಮಟ್ಟಕ್ಕೆ ಇದು ಸಂತೋಷದ ವಿಷಯ, ಹೆಂಗೆ ಹಂಚ್ಕೊಂತೀರಿ ನಿಮ್ಮ ಹತ್ರ ಅಂತ? ದೇವರಣ್ಣ, ನನಗೆ ರೇವತಿ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಇನ್ನೂ ಅವ್ರಿಗೆ ಮಾತಾಡಿಲ್ಲ. ನಾನು ನಾನು ಅವಾಗಲೇ ಹೇಳಿದೆ ನಿಮಗೆ, ನಮ್ಮ ತಂದೆ ತಾಯಿ ನೋಡಿದಂಥ ಹುಡುಗಿನ ನಾನು ಮದುವೆ ಆಗ್ತೀನಿ ಅಂತ. ಯಾಕೆಂದರೆ ಯಾವುದೇ ತಂದೆ ತಾಯಿ ಇರ್ಬೋದು, ಮಕ್ಕಳು ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ಸೊ ನನಗೆ ನಂಬಿಕೆ ಇದೆ, ರೇವತಿ ಅವರು ನನಗೆ ಸರಿಯಾದಂಥ ಒಂದು ಲೈಫ್ ಪಾರ್ಟ್ನರ್ ಅನ್ನೋ ಒಂದು ನಂಬಿಕೆ ಮೇಲೆ ಇವತ್ತು ನಾನು ಅವ್ರ ಜೊತೆ ಮುಂದಿನ ದಿನಗಳಲ್ಲಿ ನನ್ನ ಜೀವನ ಕಳೀತೀನಿ. ಸಾಲು ಸಾಲು ಸಿನಿಮಾಗಳಿದ್ದಾವೆ, ಯಾವಾಗಿರ್ಬೋದು ಮದುವೆ ಡೇಟು, ಮತ್ತು ನಿಮ್ಮ ಪಕ್ಷದ ಜವಾಬ್ದಾರಿ ಕೂಡ ಇದೆ. ಇವಾಗ ಏನು ಯುವ ಘಟಕದ ಅಧ್ಯಕ್ಷರಿದ್ದೀರಿ, ನೀವು ಹೆಂಗೆ ತೂಗಿಸ್ಕೊಂಡು ಹೋಗ್ತೀರಿ ಈ ಬಿಸಿ ಶೆಡ್ಯೂಲ್, ಏನೇನಾಗ್ಬೋದು ಅಂತ? ದೊಡ್ಡ ಜವಾಬ್ದಾರಿನೇ. ಚಿತ್ರರಂಗ, ರಾಜಕಾರಣ, ಎರಡು ಒಂದು ರೀತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಏನಿದೆ, ಎರಡೂ ದೊಡ್ಡ ಜವಾಬ್ದಾರಿನೇ. ಒಂದು ರೀತಿ ನನಗೆ ಒಂದು ಆತಂಕ ಇದೆ ಒಳಗಡೆ, ಆದರೆ ನಾನು ಹಲವಾರು ಬಾರಿ ಹೇಳಿದ್ದೀನಿ, ಚಿತ್ರರಂಗದಲ್ಲಿ ನಾನು ಇರೋವಂಥದ್ದು ಪ್ಯಾಷನ್ಗೋಸ್ಕರ. ಎಲ್ಲಿವರೆಗೂ ನನ್ನ ಪ್ಯಾಷನ್ ಉಳಿಯುತ್ತೆ ಅಲ್ಲಿವರೆಗೂ ಚಿತ್ರರಂಗದಲ್ಲಿ ಇರ್ತೀನಿ, ಒಳ್ಳೆ ಒಳ್ಳೆ ಚಿತ್ರಗಳನ್ನ ಕೊಡ್ತೀನಿ. ರಾಜಕಾರಣ ಅಂದ ತಕ್ಷಣ ಅದಕ್ಕಿಂತ ದೊಡ್ಡ ಜವಾಬ್ದಾರಿ, ಯಾಕೆಂದರೆ ಲಕ್ಷಾಂತರ ಜನ ಜೆ ಡಿ ಎಸ್ ಕಾರ್ಯಕರ್ತರುಗಳು ಇವತ್ತು ಈ ಒಂದು ಸ್ಥಾನ ನನಗೇನು ಕೊಟ್ಟಿದ್ದಾರೆ, ಒಂದು ನಿರೀಕ್ಷೆಯಲ್ಲಿದ್ದಾರೆ. ಸೊ ನಿರೀಕ್ಷೆಗೂ ಮೀರಿ ನಾನು ಕೆಲಸ ಮಾಡಬೇಕು. ಈ ಒಂದು 2020 ಏನಿದೆ, ನಾನು ಒಂದು ಸ್ವಲ್ಪ ಆಸ್ಟ್ರಾಲಜಿನ ನಂಬುತ್ತೀನಿ. ಸೊ ಎಲ್ಲ ಒಂದು ಕಡೆ ಗುಂಡ ಕಿರಿಸ್ತವನೆ. ಸೊ ಎಲ್ಲ ಒಂದು ಕಡೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಈ ಒಂದು 2020 ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಮದುವೆ ಅಂತ ವಿಷಯ ಕೇಳ್ಪಟ್ಟಾಗೆ ಅದು ಸೋಷಿಯಲ್ ಮೀಡಿಯಾ ಬಜ್ ಆಗ್ತಿದೆ, ಅದ್ರ ಬಗ್ಗೆ ಮಾತುಕತೆ ಆಗ್ತಿದೆ. ನಮಗೊಂದು ನಿರೀಕ್ಷೆ, ಯಾವಾಗ ಶುರು ಆಗ್ಬೋದು ಮದುವೆ, ಯಾವಾಗ ನಿಶ್ಚಿತಾರ್ಥ, ಯಾವಾಗ ಮದುವೆ ಅನ್ನೋದು? ಆ ಸೋಷಿಯಲ್ ಮೀಡಿಯಾ ಮೀಡಿಯಾನಲ್ಲಿ ಬಜ್ ಆಗೋದು ನನಗಲ್ಲ ಬ್ರದರ್ ಟೆನ್ಷನ್. ಆ ಪಾಪ ಹುಡುಗಿ ನೆಮ್ಮದಿಯಾಗಿ ಬದುಕಲಿ, ದಯವಿಟ್ಟು ಕೈ ಜೋಡಿಸಿ ದಯವಿಟ್ಟು ಪಾಪ. ಯಾಕೆಂದರೆ ತುಂಬ ಸೂಕ್ಷ್ಮ ಇರ್ತಾರೆ ಹುಡುಗಿರು, ನಮಗೆ ದಿನನಿತ್ಯ ಬಯಸ್ಕೊಂಡು ಟ್ರೋಲ್ ಮಾಡಿಸ್ಕೊಂಡು ಮತ್ತೊಂದು ಮಗದೊಂದು ಅಭ್ಯಾಸ ಹೋಗಿದೆ, ಓಕೆ. ಬಟ್ ಹುಡುಗಿರ ವಿಷಯದಲ್ಲಿ ಸ್ವಲ್ಪ ಸೂಕ್ಷ್ಮ ಇರ್ತಾರೆ. ದಯವಿಟ್ಟು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ, ನಿಮಗೆ ತುಂಬ ಕುತೂಹಲ ಇದೆ, ಆ ಕುತೂಹಲನ ಜಾಸ್ತಿ ದಿನ ನಾನು ಇಟ್ಕೊಳ್ಲಿಕ್ಕೆ ಇಷ್ಟಪಡೋದಿಲ್ಲ. ಇಷ್ಟರಲ್ಲೇ ಡೇಟ್ ಅನೌನ್ಸ್ ಮಾಡ್ತೀನಿ ಎಂಗೇಜ್ಮೆಂಟು. ಸೊ ಅಲ್ಲಿವರೆಗೂ ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಇದ್ದರೆ ಸಂತೋಷವಾಗಿರ್ತೀನಿ. 30ನೇ ತಾರೀಕು ಸಿನಿಮಾ ಶುರುವಾಗ್ತಿದೆ, ಅದ್ರ ಬಗ್ಗೆ ಏನು ಹೇಳಿದ್ರೆ? ಇವಾಗ ಗುರುವಾರದಿಂದ ಶೂಟಿಂಗ್ ಇದೆ. ಸೊ ಆಲ್ಮೋಸ್ಟ್ ಒಂದು 10-12 ದಿನ ಹಾಕ್ಕೊಂಡಿದ್ದೀವಿ ಶೆಡ್ಯೂಲು. ಸೊ ಮುಂದುವರಿಯುತ್ತೆ. ಅದೇ ರೀತಿ ನಮ್ಮ ಅರ್ಜುನ್ ಅವರು ಇಲ್ಲೇ ಇದ್ದಾರೆ. ಸೊ ಅವ್ರ ಚಿತ್ರನೂ ಕೂಡ ನೆಕ್ಸ್ಟ್ ಟೇಕ್ ಆಫ್ ಮಾಡ್ತೀನಿ.
ಒಳ್ಳೇದಾಗ್ಲಿ ಸರ್, ಶುಭವಾಗ್ಲಿ. ಅದು ಜಲ್ದಿ ಮದುವೆ ಡೇಟ್ ನ ಫಿಕ್ಸ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಇದಿಷ್ಟು ಮದುವೆಗೆ ಸಿದ್ಧವಾಗಿರುವಂತಹ ನಿಖಿಲ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗಿರಿ ಜೊತೆಗೆ ಶ್ರೀಧರ್ ಶಿವಮೊಗ್ಗ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ 5.